ஹாய் ஹலோ மை டியர் ஃப்ரெண்ட்ஸ், வெல்கம் பேக் டு மை சேனல். எல்லாரிகூ நமஸ்கார ஃப்ரெண்ட்ஸ். ಒಂದು GPSTR-ಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಮಾಹಿತಿ ಲಭ್ಯವಾಗಿದೆ. ಅದು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಓಕೆ, ಅದಕ್ಕೋಸ್ಕರ ಯಾರಲ್ಲಾದರೂ ಓಕೆ ನೋಡ್ತಾ ಇದ್ದೀರಾ ಇದನ್ನು ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರು ಕೂಡ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಇನ್ನೇನು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡೋಣ. ಅದು ಏನು ಅನ್ನೋದನ್ನು ನಾವು ನೋಡೋದಾದರೆ, ಶಿಕ್ಷಕರ ನೇಮಕಾತಿಗೆ ಕನಿಷ್ಠ ಅಂಕ ಇಳಿಕೆ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ವಿಶೇಷ ನಿಯಮಗಳು 2022 ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಕೆಪಿಸಿಯಿಂದ ನಡೆಯುವ ನೇಮಕಾತಿಗೆ ಕನಿಷ್ಠ ಅಂಕ ನಿಗದಿಪಡಿಸಲಾಗುತ್ತಿತ್ತು. ಸಹಜವಾಗಿಯೇ ಈ ಅಂಕಗಳಿಗಿಂತ ಕಡಿಮೆ ಇದ್ದವರು ಶಿಕ್ಷಕರಾಗಿ ನೇಮಕಗೊಳ್ಳದೆ ಹುದ್ದೆಗಳು ಖಾಲಿ ಉಳಿಯುತ್ತಿದ್ದವು. ಈಗ ಕಟ್ ಆಫ್ ಮಾರ್ಕ್ಸನ್ನು 60-50 ಇಳಿಸಿದ್ದೇವೆ. ಅಷ್ಟೇ ಅಲ್ಲ, ಈ ಅಂಕಗಳಿಗೂ ಕೂಡ ಖಾಲಿ ಹುದ್ದೆ ಭರ್ತಿಯಾಗದೇ ಇದ್ದರೆ ಇನ್ನೊಂದು ಕಟ್ ಆಫ್ ಅಂಕವನ್ನು ನಿಗದಿ ಮಾಡಿ ಶಿಕ್ಷಕರ ಹುದ್ದೆ ಭರ್ತಿ ಮಾಡುವಂತೆ KPSC-ಗೆ ಸೂಚನೆ ಕೊಟ್ಟಿದ್ದೇವೆ. ಈ ಹಿಂದೆಯೇ ತೀರ್ಮಾನ ಕೈಗೊಳ್ಳಲಾಗಿತ್ತು, ಆದರೆ ನೇಮಕ ಅಧಿಸೂಚನೆ ಹೊರಡಿಸಿರುವ ಕಾರಣ ಚಾಲ್ತಿಗೆ ಬಂದಿರಲಿಲ್ಲ. ಈಗ ಮತ್ತೊಮ್ಮೆ ಸಂಪುಟ ಅನುಮೋದನೆ ಪಡೆಯಲಾಗಿದೆ ಎಂದು ಮಧುಸ್ವಾಮಿಯವರು ಹೇಳಿದ್ದಾರೆ. ನೋಡಿ, ಈ ಒಂದು ಕಟ್ ಆಫ್ ಪರ್ಸೆಂಟೇಜನ್ನು ಏನು 60-50 ಇಳಿಸಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಎಲ್ಲ ಶಿಕ್ಷಕ ಅಭ್ಯರ್ಥಿಗಳಿಗೆ. ಇದು ಕೂಡ ಒಂದು ಸಂತೋಷಕರವಾದ ಏನು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು. ಈಗ ಶಿಕ್ಷಕರ ನೇಮಕಾತಿಗೆ ಕನಿಷ್ಠ ಅಂಕ ಇಳಿಕೆ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ವಿಶೇಷ ನಿಯಮಗಳು 2022 ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಮತ್ತು KPSC-ಯಿಂದ ನಡೆಯುವ ನೇಮಕಾತಿಗೆ ಕನಿಷ್ಠ ಅಂಕ ನಿಗದಿಪಡಿಸಲಾಗುತ್ತಿತ್ತು. ಹಾಗೆಯೇ ಸಹಜವಾಗಿ ಈ ಅಂಕಗಳಿಗಿಂತ ಕಡಿಮೆ ಇದ್ದವರು ಶಿಕ್ಷಕರಾಗಿ ನೇಮಕಗೊಳ್ಳದೆ ಹುದ್ದೆಗಳು ಖಾಲಿ ಉಳಿಯುತ್ತಿದ್ದವು. ಆದ್ದರಿಂದ ಈಗ ಕಟ್ ಆಫ್ ಮಾರ್ಕ್ಸನ್ನು 60-50 ಇಳಿಸಿದ್ದೇವೆ. ಅಷ್ಟೇ ಅಲ್ಲ, ಈ ಅಂಕಗಳಿಗೂ ಕೂಡ ಖಾಲಿ ಹುದ್ದೆ ಭರ್ತಿಯಾಗದಿದ್ದರೆ ಇನ್ನೊಂದು ಕಟ್ ಆಫ್ ಅಂಕವನ್ನು ನಿಗದಿ ಮಾಡಿ ಉಳಿದಿರ್ತಕ್ಕಂತಹ ಹುದ್ದೆಗಳನ್ನು ಭರ್ತಿ ಮಾಡುವಂತೆ KPSC-ಗೆ ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಹಿಂದೆಯೇ ತೀರ್ಮಾನ ಕೈಗೊಳ್ಳಲಾಗಿತ್ತು, ಆದರೆ ನೇಮಕಾತಿ ಸೂಚನೆ ಹೊರಡಿಸಿರೋದ್ರಿಂದ ಅದನ್ನು ಚಾಲ್ತಿಗೆ ಬಂದಿರಲಿಲ್ಲ. ಬಟ್ ಈಗ ಮತ್ತೊಮ್ಮೆ ಸಂಪುಟ ಅನುಮೋದನೆಯನ್ನು ಪಡೆಯಲಾಗಿದೆ ಎಂದು ಮಧುಸ್ವಾಮಿಯವರು ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಇದು ಎಲ್ಲರಿಗೂ ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸು ಮತ್ತು ಗುಡ್ ನ್ಯೂಸ್ ಅಂತ ಬಿಟ್ಟು ಹೇಳ್ಬೋದು. ನೋಡೋಣ ಈ ಒಂದು ಮುಂದೆ ಮುಂಬರುವಂಥ ಒಂದು ಇದಕ್ಕೆ ಎಷ್ಟು ಜನನ ತಗೊಳ್ತಾರೆ, ಒಂದು ವೇಳೆ ಎಷ್ಟು ಜನರಿಗೆ ಹೊಸ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.